ನನಗೆ ಸತ್ಯವಾಗಲೂ ಚಿತ್ರರಂಗದಲ್ಲಿ ಶೂಟಿಂಗ್ ಹೋದ ಜಾಗದಲ್ಲಿ ಅವಮಾನಗಳಾಯ್ತೋ ಮಾಡಿದ್ರೋ ಏನು ಮಾಡಿದ್ರೋ, ಚಿಕ್ಕ ಚಿಕ್ಕ ವಿಷಯಗಳು ಅದು ಇದು, ಕಾಸ್ಟ್ಯೂಮ್ ಬಗ್ಗೆ ಆಗಿರ್ಬೋದು, ಊಟದ ಬಗ್ಗೆ ಆಗಿರ್ಬೋದು, ಎಲ್ಲ ಮಾಡಿದ್ದಾರೆ. ಅದನ್ನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಒಂದು ಕೆಲಸಕ್ಕೆ ಬಂದಮೇಲೆ ಏನೋ ನಡೆಯುತ್ತೆ, ಆಗತ್ತೆ, ಏನೋ ಕಾಸ್ಟ್ಯೂಮ್ ಕೊಟ್ಟರು. ಒಂದು ಸಲ ಸಿನಿಮಾ ಹೆಸರು ಬೇಡ, ಒಂದು ಸಿನಿಮಾದಲ್ಲಿ 4 ಜನ ಸೊಸೆಂದಿರಿಗೆ ಒಂದೇ ಥರ ಸೀರೆ. ಪ್ರೊಡ್ಯೂಸರು ಆವಾಗ ಪಾಪ ಅವರು ನಾನು ನೋಡೇ ಇಲ್ಲ, ಎಲ್ಲೋ ಒಂದು ಸಲ 2 ಸಲ ಏನೋ ಬಂದರೂ ನಮ್ಮ ಇವರು ರಾಕ್ಲೈನ್ ಸ್ಟುಡಿಯೋಕ್ಕೆ ಅಷ್ಟೇ. ಆಮೇಲೆ ನನಗೆ ಆಗ ಅಷ್ಟು ಪರಿಚಯನೂ ಇರಲಿಲ್ಲ, ಪರಿಚಯ ಇರಲಿಲ್ಲ. ಅಲೋ ಹಾಯ್ ಮಾತಾಡೋರು ಹೋಗೋರು ಅಷ್ಟೇ. ಅದು ಎಲ್ಲಿ ಶಿವಮೊಗ್ಗದಲ್ಲೋ ಎಲ್ಲೋ ಒಂದು ಸಾಂಗ್ ನಡೀತಾ ಇತ್ತು ಮನೆಯಲ್ಲಿ. ಸಾಂಗಲ್ಲಿ ನಾವು 4 ಜನ ಸೊಸೆಂದಿರಿಗೆ ಒಂದೇ ಥರ ಸೀರೆ, ಅಷ್ಟೂ ದಿವಸ ಹುಟ್ಟಿದ್ದೀವಿ, ಎಲ್ಲ ಕಲರ್ ಸೀರೆಗಳೆಲ್ಲ ಇದೆ. ಅವತ್ತು ಅಲ್ಲಿ ಸಾಂಗಿಗೆ ಸೀರೆ ಇಲ್ಲ, ನೀವು ಆ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬೋದು. ಓಕೆ, ಅಲ್ಲಿಂದ ಸೀರೆ ಇಲ್ಲ. ನಾನು ನಾನಂದೆ ಇಲ್ಲ ಮೇಡಮ್ ಆ ಸೀರೆ ಎಲ್ಲೋ ಕಾಸ್ಟ್ಯೂಮರ್ ಇಲ್ಲ ಇಲ್ಲಮ್ಮ ಆ ಮೇಡಮ್ ಅಂತ ಹೇಳ ಇಲ್ಲಮ್ಮ ಆ ಸೀರೆ ಎಲ್ಲ ಮಿಸ್ ಆಗೋಗಿದೆ. ಅದು ಹೆಂಗೆ ಮಿಸ್ ಆಗೋಗ್ಬಿಡುತ್ತೆ? ಇವತ್ತು ಮೊನ್ನೆನೂ ಆ ಸಿನಿಮಾ ಬಂತು, ನಾನು ಇಲ್ಲ, ನಾನಂದೆ ಬೇರೆ ಸೀರೆ ಕೊಡಿ, ಕೊಡೋಕ್ಕಾಗಲ್ಲ, ಇಲ್ಲ ಬೇರೆ ಕೊಡಿ, ಬೇರೆ ಕಲರ್ ಸೀರೆ ಉಟ್ಟೆ ಎಲ್ಲೋ ಶಾರ್ಟಲ್ಲಿ ಅಲ್ಲಿ ಇಲ್ಲಿ ತೋರಿಸಿದ್ರು. ಅದೇನು ಅಂತ ಗೊತ್ತಿಲ್ಲ, ಅದೇನು ರಾಜಕೀಯ ನಂಗೆ ಗೊತ್ತಿಲ್ಲ, ಆ ದೇವ್ರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ನನಗೆ ಆ ಥರ ಚಿಕ್ಕ ಚಿಕ್ಕ ಕೆಲಸಗಳೆಲ್ಲ ನಮಗೆ ನಾವು ಯಾಕೆ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಹೋಗ್ಬೇಕು? ಸೀರೆ ತೆಗೆದಿಟ್ಟವರು ಎಲ್ಲೋ ಮಿಸ್ ಆಗಿದೆ ಅಂದರು, ಕಾಸ್ಟ್ಯೂಮಲ್ಲಿ ಮಿಸ್ ಆಗಿದೆ ಅಂದರೆ 3 ಜನ ಸೊಸೆ 4 ಜನ ಇನ್ನೊಬ್ರದ್ದು ಇಲ್ಲ ಅಂದರೆ ನಂದಿಲ್ಲ. ನನಗೆ ಆ ರಾಜ್ಯಕ್ಕೆ ಎಲ್ಲ ಗೊತ್ತಾಗ್ತಿರ್ಲಿಲ್ಲ, ನಾನು ಅಷ್ಟು ಡೀಪಾಗಿ ಹೋಗ್ತಾನೂ ಇರಲಿಲ್ಲ. ನಾನು ಪರವಾಗಿಲ್ಲ ಬಿಡಿ ಬೇರೆ ಕೊಡಿ, ಇಲ್ಲ ಬೇರೆ ಕೊಡೋಕ್ಕಾಗ್ತಾ ಇಲ್ಲ, ಇಲ್ಲ ಕೊಡಿ, ದೇವ್ರಿಗೆ ಗೊತ್ತು ನಾನು ಬಂದರೆ ಏನಾಗ್ತಿತ್ತು. ಬಟ್ ಅಷ್ಟು ಅದನ್ನೆಲ್ಲ ಡೈರೆಕ್ಟ್ರ್ಗಳು ಪಾಪ ಅವ್ರದ್ದೇ ಟೆನ್ಷನು, ಅವ್ರದ್ದೇ ಇದಿರುತ್ತೆ, ಅಲ್ಲಿವರೆಗೂ ತಗೊಂಡು ಹೋಗೋಕ್ಕಾಗಲ್ಲ. ಅನಿತಾರಾಣಿ ಹೀರೋಯಿನ್ಗಿಂತ ಜಾಸ್ತಿ ಪೋಷಕ ಪಾತ್ರಗಳಲ್ಲಿ ಜಾಸ್ತಿ ಕಾಣಿಸ್ತಾರೆ, 100%. ಅದಕ್ಕೆ ಇವತ್ತು ನಾನು ಚಲಾವಣೆಯಲ್ಲಿ ಇದ್ದೀನಿ, ಬರೀ ಹೀರೋಯಿನ್ ಮಾಡ್ಕೊಂಡು ಇದ್ಬಿಟ್ಟಿದ್ರೆ ಒಂದು 4 ಸಿನಿಮಾ ಹೀರೋಯಿನ್ ಮಾಡಿಬಿಟ್ಟು ಆಮೇಲೆ ಎಲ್ಲೋ ಈಗ ಎಷ್ಟೋ ಜನ ಪಾಪ ಮಾಯ ಆದಂಗೆ ನಾನು ಮಾಯ ಆಗಿಬಿಡ್ತಿದ್ದೆ. ಇವತ್ತು ಹಂಗೆ ಚಿಕ್ಕ ಪುಟ್ಟಕ್ಕೆ ಸಿಕ್ಕಿದ ಪಾತ್ರಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಇದ್ದೀನಿ. ನಾಳೆ ಯಾವ ಪಾತ್ರ ಕರೆದ್ರೂ ಹೋಗಿ ಮಾಡ್ತೀನಿ. ಒಂದು ದಿನ ಮಾಡಿದೆ, ಅರ್ಧ ದಿನವೂ ಮಾಡಿದ್ದೀನಿ, ಅಂದರೆ 1 ಅವರ್ ಮೇಕಪ್ ಹಾಕಿ ಬಂದು ಅವರೇ ನನ್ನನ್ನು ಕರೆದು ಆಂಟಿ ಪ್ರೀತ್ಸೆ ಅಲ್ಲ ಆಂಟಿ ಪ್ರೀತ್ಸೆ ಅದರಲ್ಲಿ ಹೆಚ್ಚು ವಾಸರ್ದು ಒಂದರಲ್ಲಿ ಫಸ್ಟು ಆಂಟಿ ನಾನೇ. ಹೋಗ್ಬಿಟ್ಟು ಅರ್ಧ ದಿನ ಕೆಲಸ ಮಾಡಿ ಬಂದ್ವಿ. ಅರ್ಧ ದಿನ ಕೆಲಸ ಮಾಡಿ ಬಂದಾದಮೇಲೆ ನೆಕ್ಸ್ಟು ಸತ್ಯಮೇವ ಜಯತೆ, ಅದೇ ತೆಲುಗು ಹಿಂದಿದು ಸರ್ಪ್ರೋಷದ, ಅದರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟರು ಸರು ನನಗೆ, ಹೆಚ್ಚು ವಾಸ್ ಸರು, ಒಳ್ಳೇದಾಯ್ತಲ್ವಾ. ಆಮೇಲೆ ಅವ್ರದ್ದೇ ಇನ್ಸ್ಪೆಕ್ಟ್ರ್ ಜಾನ್ಸಿ, ಅದರಲ್ಲಿ ಪ್ರೇಮ ಅವ್ರು ಮಾಡಿ ಅದರಲ್ಲಿ ಒಂದು ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರ್ ಮಾಡಿದೆ. ಚಿಕ್ಕದೇ ಕೊಟ್ಟರು, ಇದರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟರು, ಅದರಲ್ಲೊಂದು ಚಿಕ್ಕ ಪಾತ್ರ ಕೊಟ್ಟರು. ಆಮೇಲೆ ಮುತ್ತು ಮಾಡಿದೆ, ಮುತ್ತಲ್ಲಿ ಒಳ್ಳೆ ಪಾತ್ರ ಕೊಟ್ಟರು, ಗೊತ್ತಲ್ಲ ಒಳ್ಳೆಯದು, ಅಂಬರೀಷ್ ಸರು, ರಮೇಶ್ ಅವರು, ಆಮೇಲೆ ಪ್ರೇಮ, ಶ್ರುತಿ ಎಲ್ಲ ಇದು, ಅದರಲ್ಲೊಂದು ಫ್ಯಾಮಿಲಿ ಸೆಂಟಿಮೆಂಟ್ ತುಂಬ ಒಳ್ಳೆ ಪಾತ್ರ ಕೊಟ್ಟರು. ಆಮೇಲೆ ಮೊನ್ನೆ ಇಂದ್ರದಲ್ಲಿ ಕೊಟ್ಟರು, ಇಂದ್ರದಲ್ಲಿ ದರ್ಶನ್ ಅವ್ರ ಜೊತೆ ಒಂದು ಒಳ್ಳೆ ಪಾತ್ರ ಅದು, ಒಂದು ಮಾರ್ವಾಡಿ, ತುಂಬ ಚೆನ್ನಾಗಿತ್ತು. ಇದು ಕಾಸ್ಟ್ಯೂಮ್ಸು, ಇದು ಲ್ಯಾಂಗ್ವೇಜು, ಇದೆಲ್ಲ ಏನು ಮಾಡೋಕ್ಕಾಗುತ್ತೆ? ಹಂಗೆ ಕರೆದು ನೀವು ಈಗ ಒಂದಿನ ಕೆಲಸ ಕೊಟ್ಟು ನಾಳೆ ಒಳ್ಳೊಳ್ಳೆ ಕೊಟ್ಟಾಗ ನಾನು ಮಾಡಲ್ಲ ಅಂತ ಹೇಳೋಕ್ಕಾಗತ್ತಾ? ಮಾಡಲೇಬೇಕಾಗತ್ತೆ, ಯಾವ ಪಾತ್ರ ಬಂದರೂ ಮಾಡ್ತೀನಿ. ಇವತ್ತು ಏನಾಗಿದೆ ಗೊತ್ತಾ, ಅಯ್ಯೋ ಅನಿತಾ ರಾಣಿ ಅವ್ರು ಯಾರನ್ನ ಕೇಳಿದ್ರೆ ಸಿನಿಮಾ ಮಾಡ್ತಿದ್ದೀರಾ, ನಾನು ಮಾಡ್ತೀನಿ, ಬಾಯಿ ಬಿಟ್ಟು ಕೇಳ್ತಿ ಕೊಡಿ ಅಂತ. ಅಯ್ಯೋ ನಿಮಗೆ ಯಾವ ಪಾತ್ರ ಕೊಡೋದು? ಅಲ್ಲ ಈಗ ಪ್ರೊಡ್ಯೂಸರು, ಈಗ ಚೇಂಬರ್ಲಿ, ಏನು ಮಾಡೋಕ್ಕೆ, ಕಲಾವಿದೆ ಅಲ್ವಾ. ಈಗ ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಕೆಲಸ ಮಾಡ್ತಿಲ್ವಾ, ಆ್ಯಕ್ಟ್ ಮಾಡ್ತಿಲ್ವಾ, ಎಷ್ಟು ಜನ ನಮ್ಮ ಕಲಾವಿದರು ನಿರ್ಮಾಪಕ ಆಗಿದ್ದಾರೆ ಅಲ್ವಾ, ಹೆಣ್ಮಕ್ಳು ಇದ್ದಾರೆ, ಗಂಡಸರು ಇದ್ದಾರೆ ಅಲ್ವಾ, ಆ್ಯಕ್ಟ್ ಮಾಡ್ತಿದ್ದಾರೆ. ಅಂದರೆ ಕೊಡಬೇಕು ಅಂತ ಮನಸ್ಸಿರಬೇಕು ನಿಮಗೆ. ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ ಯಾಕೆ ಕರೀತಿಲ್ಲ ಅಂತ.
ಅನಿತಾರಾಣಿ ಹೀರೋಯಿನ್ ಆಗತ್ತು ಬೇಡ ಅಂತ ಡಿಸೈಡ್ ಮಾಡಿದೆ. ಅನಿತಾರಾಣಿಗೆ ಚಿತ್ರರಂಗನೇ ಸಿನಿಮಾ ಇಂಡಸ್ಟ್ರಿಯೇ ಗೊತ್ತಿಲ್ಲದಂಗೆ ಚಿತ್ರರಂಗಕ್ಕೆ ಬಂದವಳು. ಅದರಲ್ಲಿ ಹೀರೋ ಏನು, ಹೀರೋಯಿನ್ ಏನು, ಪಾತ್ರ ಏನು ಅಂತ ಗೊತ್ತಿಲ್ಲಲ್ಲ. ಯಾವುದು ಕರೆದುಕೊಟ್ರು ಅದನ್ನು ಮಾಡ್ತಾ ಹೋದೆ ನಾನು. ಆಮೇಲೆ ತಾನೇ ನನಗೆ ಚಿತ್ರರಂಗ, ಓ ಹೀರೋಯಿನ್ ಅಂದರೆ ಹೀರೋಯಿನ್ ಮಾಡಬೇಕಿತ್ತು. ಒಂದ್ಸಲಿ ನನ್ನ ಹಳೆಯ ಫೋಟೋ ಒಂದು ಗ್ರೂಪಲ್ಲಿ ಹಾಕಿದಾಗ ಒಬ್ಬರು ಅಂದರು, ನಮ್ಮ ಚೇಂಬರ್ಲಿ ನರಸಿಂಹರಾಜು ಅವರು, ನಿಮಗೆ ಕನ್ನಡ ಚಿತ್ರರಂಗ ತುಂಬ ಅನ್ಯಾಯ ಮಾಡಿತು ಅಂತ. ಅಂದರೆ ನನ್ನ ಆ ಹಳೆಯ ಫೋಟೋ ನೋಡಿಬಿಟ್ಟು. ಬಿಡಿ ಸರ್, ಏನು ಮಾಡೋಕ್ಕಾಗತ್ತೆ. ನರಸಿಂಹರಾಜು ಅದೇ ನಮ್ಮ ಒಬ್ಬರು ನರಸಿಂಹರಾಜು, ಹಾಂ ಜೂನಿಯರ್ ನರಸಿಂಹರಾಜ್ ಅಲ್ಲ, ಅವರು ಪ್ರೊಡ್ಯೂಸರು, ಚೇಂಬರ್ಲಿ ಬರ್ತಾರೆ ನೋಡಿ ಅವರು. ನಿಮಗೆ ಕನ್ನಡ ಚಿತ್ರರಂಗ ತುಂಬ ಅನ್ಯಾಯ ಮಾಡಿತು, ಈ ಫೇಸ್ಗೆ ಒಂದು ಒಳ್ಳೆ ಹೀರೋಯಿನ್ ಮಾಡ್ಬೋದಾಗಿತ್ತು. ಬಟ್ ನನಗೇನು ಸಮಾಧಾನ ಗೊತ್ತಾ, ನಾನು ಹೀರೋಯಿನ್ಗೋಸ್ಕರ ಬಂದಿಲ್ಲ, ನಾನು ಹೀರೋಯಿನ್ ಮಾಡಿದೆ. ಆಮೇಲೆ ಅತ್ತೆ ಮಗಳೊಂದು ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ತು. ಬಟ್ ಏನಾಯಿತು, ಅತ್ತೆ ಮಗಳಲ್ಲಿ ನಾನು ಶ್ರೀಧರ್, ಶ್ರೀಧರ್ ಸರ್ ಕಾಂಬಿನೇಷನ್ ಸಿಕ್ತು ನನಗೆ. ಒಳ್ಳೆ ಕತೆ, ಇವತ್ತು ಪಬ್ಲಿಕ್ ಮೂವಿಲಿ ಯಾವಾಗಲೂ ಬರ್ತಿರುತ್ತೆ ಆ ಸಿನಿಮಾ. ಬಟ್ ಅದೇನಾಯಿತು, ತಮಿಳ್ನವರು, ತಮಿಳು ತಮಿಳ್ ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲ ಅವರು ನನಗೆ ತಮಿಳಲ್ಲಿ ಹೇಳಿಕೊಟ್ರೆ ನಾನು ಕನ್ನಡದಲ್ಲಿ ಹೇಳ್ಕೊಂಡು ಮಾಡ್ತಿದ್ದೆ. ಇಟ್ಸ್ ವೆರಿ ಸ್ಮಾಲ್ ಪ್ರೊಡಕ್ಷನ್, ತುಂಬ ಕಮ್ಮಿಲಿ ಯಾವುದೋ ಒಂದು ಊರಲ್ಲಿ ಹೋಗಿ ಮಾಡ್ಕೊಂಡು ನಮ್ಮದೇ ಕಾಸ್ಟ್ಯೂಮು, ಅವ್ರು ಯಾವುದೋ ಕೊಟ್ಟರು ಕಾಸ್ಟ್ಯೂಮು ಎಲ್ಲ ಹಾಕ್ಕೊಂಡು ಹೋಗಿ ಸಿನಿಮಾ ಮಾಡಿದೆ. ನಾನು ಹೀರೋಯಿನ್ ಮಾಡಿದೆ, ಶ್ರೀಧರ್ ಅವ್ರ ಜೊತೆ ನಾನು ಹೀರೋಯಿನ್ ಮಾಡಿದ್ದೀನಿ. ಬಟ್ ಏನು ಕತೆ ಏನೋ, ಸಿನಿಮಾ ಏನೋ, ನಮ್ಮ ಹಣೆ ಬರ ಏನೋ, ಸಿನಿಮಾ ಸರಿಯಾಗಿ ಓಡಲಿಲ್ಲ. ಬಟ್ ಇವತ್ತು ಇದರಲ್ಲಿ ಪಬ್ಲಿಕ್ ಮೂವಿಲಿ ಯಾವಾಗ ನೋಡಿದ್ರು ಅತ್ತೆ ಮಗಳು, ಅತ್ತೆ ಮಗಳು ಕಾಮಿಡಿ ಚೆನ್ನಾಗಿದೆ ಸಿನಿಮಾ, ಹಾಕ್ತಾನೇ ಇರ್ತಾರೆ ಯಾವಾಗ ನೋಡಿದ್ರು. ಆಮೇಲೆ ಗಿರಿಮಲ್ಲಿಗೆ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟರ್ ಎಲ್ಲ ಫ್ರೆಂಡ್ಸ್ ಮಾಡಿದೆ. ಆಮೇಲೆ ಮಹಾಸಾಧ್ವಿ ಮಲ್ಲಮ್ಮ, ರೇಣುಕಾ ಶರ್ಮ ಸರ್, ಅದಂತೂ ಹತ್ರ ಹತ್ರ 48-50 ದಿವಸ ಬಣ್ಣ ಹಚ್ಚಿದ್ವಿ ನಾವು. ಈ ಬುತ್ತಿ ಗೊತ್ತಲ್ಲ, ಮಹಾಸಾಧ್ವಿ ಮಲ್ಲಮ್ಮ ಆಗ ಸರೋಜಮ್ಮ ಮಾಡಿದ್ರಲ್ಲ, ಸರೋಜಾದೇವಿಯವರು ಮಾಡಿದ್ದಂಥ ಸಿನಿಮಾ ಅದು. ಈ ಮೀನಾ ಮಾಡಿದ್ರು, ಶ್ರೀಧರ್ ಸರ್ ಮಾಡಿದ್ರು ಅದರಲ್ಲಿ ಶಿವ. ಆಮೇಲೆ ಸೊಸೆ ಎಲ್ಲ ಚಿತಾಪತಿ ಘಾಟಿ ಎಲ್ಲ ಸೊಸೆಂದಿರು, ಅಂದರೆ ಹೀರೋಯಿನ್ಗೆ ಮಹಾಸಾಧ್ವಿ ಮಲ್ಲಮ್ಮಂಗೆ ಕಾಟ ಕೊಡುವಂಥ ಆ ಥರ ಒಂದು ಕ್ಯಾರೆಕ್ಟ್ರು, ತುಂಬ ಚೆನ್ನಾಗಿತ್ತು ಕ್ಯಾರೆಕ್ಟ್ರು. ಇವತ್ತು ಬರ್ತಾ ಇರುತ್ತೆ ಆ ಕಾಸ್ಟ್ಯೂಮ್, ಎಷ್ಟು ಭಯ ಗೊತ್ತಾ ವೀರೇಶ್, ಹೋಗ್ಬೇಕಂದ್ರೆ ಹೆದರ್ಸ್ಬಿಟ್ಟಿದ್ರು, ನಾನ್ ವೆಜ್ ತಿನ್ನಬಾರ್ದು, ಆಮೇಲೆ ನೀಟಾಗಿ ಬರಬೇಕು ಗೊತ್ತಲ್ಲ, ಹೆಣ್ಮಕ್ಳೆಲ್ಲ ನೀಟಾಗಿ ಬರಬೇಕು. ಆಮೇಲೆ ನಮ್ಮ ಅಭಯನಾಡ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗಿದ್ದು, ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಇಷ್ಟು ದಪ್ಪದು ಈ ಬುತ್ತಿ ಇಟ್ಟಿದ್ರು, ಒಳಗಡೆ ಹೋಗ್ತಿದ್ದಂಗೆ ಈ ಬುತ್ತಿ ಎಲ್ಲ ಹಚ್ಕೊಂಡು ಹೋಗ್ತಿದ್ವಿ. ಅಷ್ಟು ಭಯ, ಅಯ್ಯೋ ನಾನ್ ವೆಜ್ ತಿನ್ಬಿಡಿ, ಅಷ್ಟು ನಾನ್ ವೆಜ್ ಎಲ್ಲ ತಿಂದೆ, ಅಷ್ಟು ಭಕ್ತಿಯಿಂದ ಮಾಡಿದಂಥ ಸಿನಿಮಾ. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕ್ಯಾರೆಕ್ಟ್ರು. ಮಾಡಿದ್ದೀನಲ್ಲ ಸಿನಿಮಾಗಳು, ಅಂತಂಥ ಕ್ಯಾರೆಕ್ಟ್ರ್ಗಳು ಮಾಡಿದ್ದೀನಲ್ಲ, ಅಷ್ಟು ತೂಕವಾದ ಕ್ಯಾರೆಕ್ಟ್ರ್ಗಳು ಮಾಡಿದ್ದೀನಿ. ನನಗೆ ಕೆಲವು ಅದೇ ಎಲ್ಲ ಥರ ಕ್ಯಾರೆಕ್ಟ್ರು, ಮಿನಿಸ್ಟರ್ ಮಗಳು, ಪೊಲೀಸು, ಕೆಲಸದವಳು, ಸಂಭಾವನೆ ಹಂಗೆ ಬರ್ತದೆ ಇಲ್ಲ. ನನಗೆ ಅನ್ನ ಕೊಟ್ಟಿದ್ದು ಹೆಂಗೆ ಗೊತ್ತಾ, ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ತುಂಬ ನಾಟಕದಲ್ಲೇ. ನನ್ನನ್ನು ವಾರ್ತಾ ಇಲಾಖೆಯಿಂದ ನಾಟಕಕ್ಕೆ ನನ್ನನ್ನು ಯಾರೋ ಪರಿಚಯ ಮಾಡಿಬಿಟ್ಟು ನಾವು ಊರು ಊರೆಲ್ಲ ಹೋಗಿ ನಾಟಕ, ಅಂದರೆ ವಾರ್ತಾ ಇಲಾಖೆಯಿಂದ ಅಲ್ಲಿ ದುಡ್ಡು ಕೊಡ್ತಿದ್ರು. ಆಮೇಲೆ ದುಡ್ಡೇ ಕೊಟ್ಟಿಲ್ಲ, ತುಂಬ ಕಡೆ ದುಡ್ಡೇ ನನಗೆ ಬಂದಿಲ್ಲ ಈ ಥರ ಎಲ್ಲ ಚಿಕ್ಕ ಪುಟ್ಟದೆಲ್ಲ ಮಾಡಿದಾಗ ನನಗೆ ನೆನಪಿಲ್ಲ. ನನಗೆ ದುಡ್ಡು ಕೊಟ್ಟಿದ್ದು ಅವತ್ತು ನನಗೆ ಅನ್ನ ತಿನ್ ಅಂದರೆ ಬೆಂಗಳೂರಿಗೆ ಬಂದು ಒಂದು ಮನೆ ಬಾಡಿಗೆ ಮಾಡಿಕೊಂಡು ಬದುಕಬೇಕಂದ್ರೆ ನನಗೆ ನನ್ನ ಕೈ ಹಿಡಿತು ಆಗ ನಾಟಕ ವಾರ್ತಾ ಇಲಾಖೆಯಿಂದ. ಏನು ಅವಾಗ 2,000, 1,500 ಕೊಟ್ರೇ ಜಾಸ್ತಿ ಅಲ್ವಾ ಅದೆಲ್ಲ, ಹಾಂ ಫರ್ ಡೇ. ದೂರದರ್ಶನಕ್ಕೆಲ್ಲ ನನಗೆ ಒಂದ್ಸಲ ನಾನು ಮಾಡಿದಾಗ 300 ರೂಪಾಯಿ ಕೊಟ್ಟರು, 300 ರೂಪಾಯಿ ಕೊಟ್ಟರು ಅವಾಗ, ನೆನಪಿದೆ ನನಗೆ. ಒಂದು ಯಾವುದರಲ್ಲಿ ಮಾಡೋ ಒಂದು ಸಿನಿಮಾದಲ್ಲಿ ಮಾಡಿದಾಗ ಒಂದು 500 ರೂಪೀಸ್ ಕೊಟ್ಟಿದ್ರು. ಆ ವಾರ್ತಾ ಇಲಾಖೆ ನಾಟಕದಿಂದ ಗೌರ್ಮೆಂಟ್ದಲ್ವಾ ಅದು, ಹಂಗಾಗಿ ನಾನು ಆ ನಾಟಕ ಜೋಗ್ ಕುಮಾರ್ ಸ್ವಾಮಿ ಮಾಡಿದೆ, ಗೌಡ್ರ ಗದ್ದಲ ಮಾಡಿದೆ. ನನಗೆ ಗೌಡ್ರ ಗದ್ದಲ ಮಾಡಬೇಕಂದ್ರೆ ನನಗೆ ಲ್ಯಾಂಗ್ವೇಜ್ ನಮ್ಮೂರ ಕಡೆ ಅದೆಲ್ಲ ಈ ಕಡೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಎಲ್ಲ ಬರ್ತಿರಲಿಲ್ಲ,
ಜೋಗ ಕುಮಾರಸ್ವಾಮಿನೂ ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಮಾತಾಡಬೇಕಿತ್ತು. ನನಗೆ ಒಬ್ಬರು ನಾಟಕ ಅವರು ನಿಮಗೆ ಗೊತ್ತಿರ್ಬೋದು, ಹಿರಿಯ ಕಲಾವಿದೆ ತುಂಬ ಸಿನಿಮಾದಲ್ಲಿ ಮಾಡಿದರೆ, ಕೆ ಎನ್ ಭಾರತಿ ಅಂತ, ಪಾಪ ಅವರು ಅದರಲ್ಲಿ ಆ್ಯಕ್ಟ್ ಮಾಡಿದರು. ಅವರು ನನ್ನನ್ನು ರವೀಂದ್ರ ಕಲಾಕ್ಷೇತ್ರ ಪಾರ್ಕಲ್ಲಿ ನನ್ನ ಕೂರಿಸ್ಕೊಂಡು ನನಗೆ ಆ ಲ್ಯಾಂಗ್ವೇಜ್ ಹೇಳಿಕೊಟ್ರು, ಹಿಂಗೆ ಮಾತಾಡಬೇಕು ಅಂತ. ಆ ಭಾಷೆನ ಕಲ್ತ್ಕೊಂಡು ನಾನು ಜೋಗ ಕುಮಾರ ಸ್ವಾಮಿ ಮತ್ತು ಗೌಡ್ರ ಗದ್ಲ ನಾಟಕ ಮಾಡಿದ್ದೆ ನಾನು ಅಲ್ಲಿಂದ. ಅದೇ ಆ ನಾಟಕಗಳು ತುಂಬ ದಿವಸ ಮಾಡಿದ್ವಿ, ತುಂಬ ಚೆನ್ನಾಗಿ ಬರ್ತಿತ್ತು. ಸ್ಟೇಜಲ್ಲೆಲ್ಲ ವಿಶ್ಲ್ ಹೊಡಿತಾ ಇದ್ದರು. ಆಮೇಲೆ ತುಂಬ ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ಆಗ ಆ ಒಳಗೆ ಸೇರಿದರೆ ಗುಂಡು, ಅದೇ ಮ್ಯೂಸಿಕಲ್ ನೈಟ್ ಎಲ್ಲ ಮಾಡಿದೆ. ಆಗ ನಾನು, ವಿನಯ್ ಪ್ರಸಾದ್ ಅವರು, ನಮ್ಮ ಅಭಿನಯ, ನಾವೆಲ್ಲ ಅಂಜಲಿ ಎಲ್ಲನೂ ಸ್ಟೇಜ್ ಪ್ರೋಗ್ರಾಮ್ಗಳಿಗೆ ಹೋಗ್ತಿದ್ವಿ. ನಂದು ಫೇವ್ರೆಟ್ ಸಾಂಗ್ ಯಾವುದು ಗೊತ್ತಾ? ಆವಾಗ ಒಳಗೆ ಸೇರಿದರೆ ಗುಂಡು, ಫುಲ್ ಬಾಟ್ಲ್ ಹಿಡ್ಕೊಂಡು, ಆಹಾ ಏನು ಉತ್ತರ ಕರ್ನಾಟಕ ಕಡೆ ಆ ಖುಷಿನೇ ಖುಷಿ. ದುಡ್ಡಿನ ಹಾರ ತಂದು ಹಾಕೋರು, ಹಾರ ತಂದು ಹಾಕೋರು, ದುಡ್ಡು ಬಿಸಾಕೋರು, ಸಖತ್. ಅದಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಾತ್ರ ಅದಕ್ಕೆಲ್ಲ ಪೇಮೆಂಟ್ ಕೊಡೋರು ಪಾಪ, ತುಂಬ ಚೆನ್ನಾಗಿ ನೋಡಿಕೊಂಡು ಕರ್ಕೊಂಡು ಹೋದವ್ರು ಚೆನ್ನಾಗಿ ನೋಡಿಕೊಂಡು ಎಲ್ಲ. ಆಮೇಲೆ ಪುತ್ತೂರು ನರಸಿಂಹ ನಾಯಕ್ ಅವ್ರದ್ದು ಸುಮಾರು ಪ್ರೋಗ್ರಾಮ್ಗಳಿಗೆ ಗೆಸ್ಟಾಗಿ ಹೋಗ್ತಿದ್ದೆ. ಹಂಗೆ ಎಲ್ಲೋ ಒಂದು ಕಡೆ ಅನ್ನ ಸಿಕ್ತು. ಅನ್ನಕ್ಕಂತೂ ಯಾರ ಹತ್ರ ನನಗೆ ಕಷ್ಟ ಅಂತ ಬೆಂಗಳೂರಿಗೆ ಬಂದಾಗ ಹಿಂಗೆ ಅಂತೂ ಬೇಡಿಲ್ಲ. ಬರೀ ಚಿತ್ರಾನ್ನನೋ ಟೊಮೆಟೊ ಗೊಜ್ಜು ಅನ್ನ ಮಾಡಿಕೊಂಡು ಇಬ್ಬರಿಗೆ ಕೊಟ್ಟಿದ್ದೀವಿ ವಿನ, ನಮ್ಗೆ ಇಲ್ಲ ಅಂತ ಹಿಂಗೆ ಅಂತೂ ಬೇಡೋ ಅಂತ ದೇವರು ನಂಗೆ ಕೊಟ್ಟಿಲ್ಲ. ನನಗೆ ದೇವರು ಕೊಡೋದೂ ಇಲ್ಲ. ನಾನು ಸಾಯೋವರೆಗೂ ನಾನು ಹಿಂಗೆ ಇರ್ತೀನಿ, ಚೆನ್ನಾಗಿರ್ತೀನಿ, ಅದಂತೂ ನನಗೆ 100% ಗ್ಯಾರಂಟಿ ಇದೆ. ನಾನು ಅವತ್ತೊಂದು ಹೇಳಿದೆ ಅಲ್ಲ, ಏನೇ ಪ್ರಾಬ್ಲಮ್ ಬರಲಿ, ಎಷ್ಟೇ ಕಷ್ಟ ಬರಲಿ, ಏನೇ ಆದ್ರೂ ನಮ್ಮ ಹಿಂದೆ ಒಂದು ಶಕ್ತಿ ನನಗಿದೆ, ಅದು ನನ್ನ ಕಾಪಾಡುತ್ತೆ ಅಲ್ವಾ? ಪ್ರತಿಯೊಬ್ಬರಿಗೂ ಇರುತ್ತೆ ಅಲ್ಲ. ಬಟ್ ಅದು ಹೆಂಗಿರ್ಬೇಕಂದ್ರೆ ನ್ಯಾಯ ನೀತಿ ಧರ್ಮದಿಂದ ಇರಬೇಕು. ಒಬ್ಬರಿಗೆ ಮೋಸ ಮಾಡೋದು, ಒಬ್ಬರು ಅನ್ನ ಕಿತ್ಕೊಳ್ಳೋದು, ಒಬ್ಬರನ್ನ ತಲೆ ಹೊಡೆಯೋ ಕೆಲಸ ಅಂತೂ